ನಾಗಮಂಗಲ ಗಣೇಶನ ವಿಚಾರದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ನಾಗಮಂಗಲ ಗಣೇಶ ವಿಚಾರದ ಗಲಭೆ ಪ್ರಕರಣ. ಮೈಸೂರಿನಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದರು. ಇನ್ನು ಗೃಹ ಸಚಿವರು ಬಹಳನೇ ಹಿರಿಯರಾಗಿದ್ದಾರೆ, ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಕೂಡ ಹೇಳಿರುವಂಥದ್ದು. ಇನ್ನು ಗೃಹ ಸಚಿವರು ಹಿರಿಯರು, ಅನುಭವಿಗಳು ಕೂಡ ಆಗಿರುವಂಥದ್ದು. ಯಾವ ಕಾರಣಕ್ಕಾಗಿ ಇದನ್ನು ಸಣ್ಣ ಪ್ರಕರಣ ಅಂತ ಹೇಳಿದ್ರು, ನನಗೆ ಗೊತ್ತಾಗ್ತಾ ಇಲ್ಲ ಅಂತಲೂ ಕೂಡ ಹೇಳಿದ್ರು. ಎಲ್ಲದಕ್ಕಿಂತ ದೇಶ ಮುಖ್ಯ ಅಂಥೇಳಿ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಮುಂದೆ ಇಂತಹ ಘಟನೆ ನಡೆಯದಂತೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಗಣೇಶ ಮೂರ್ತಿ ನಮ್ಮ ಭಾವನೆಗಳ ಸಂಕೇತ, ಅದರ ಮೆರವಣಿಗೆಗೆ ಅಡ್ಡಿಯಾಗದಂತೆ ಸರ್ಕಾರ ನೋಡಿಕೊಳ್ಳುವಂಥದ್ದು ಅದರ ಕರ್ತವ್ಯ ಅಂತಲೂ ಕೂಡ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಮೈಸೂರಿನ ಜಿಲ್ಲೆಗೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಮೊದಲನೇ ಬಾರಿಗೆ ಅಧಿಕೃತವಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರುಗಳು, ಮುಖಂಡರುಗಳು, ಆತ್ಮೀಯರು ಮತ್ತು ಚಾಮರಾಜನಗರದಿಂದ ಬಂದಿರತಕ್ಕಂಥ ಅನೇಕ ಸಹಸ್ರಾರು ಸಂಖ್ಯೆಯ ನನ್ನ ಆತ್ಮೀಯರು ಇವತ್ತು ನಮಗೆ ಒಂದು ರೀತಿ ಸಮಾಧಾನ, ಸಂತೋಷ. ವಿಶೇಷವಾಗಿ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರ 10 ವರ್ಷದ ಅವರ ಅವಧಿಯಲ್ಲಿ ಮೈಸೂರು ಜಿಲ್ಲೆಗೆ, ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನೇಕ ಭಾಗಗಳಿಗೆ ರೈಲ್ವೆ ಇಲಾಖೆಯನ್ನು ಅಲ್ಲದೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಮಾಡ್ತಕ್ಕಂಥ ಅವರ ದೂರದೃಷ್ಟಿಯ ಚಿಂತನೆಯಲ್ಲಿ ಸಾಕಷ್ಟು ಅವರ ಶ್ರಮ ಇದೆ ಅನ್ನೋದನ್ನು ನಾವು ಬರೀದಿರಾ. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ವತ್ಸಣ್ಣ ಅವರಿದ್ದಾರೆ. ನಮ್ಮ ಕಾಲಿದೋಸೆ ತಿನ್ನೋದ್ರೊಳಗಡೆ ಫುಲ್ ಆಗಿದೆ ಹೊಟ್ಟೆ. ಒಂದು ಸತ್ಯ, ಒಳ್ಳೆ ತನಿಖೆ, ಒಳ್ಳೆ ನಡವಳಿಕೆಗೆ, ನಿಷ್ಕಲ್ಮಶವಾದ ಭಾವನೆಗಳಿಗೆ ಭಗವಂತ ಕಾಪಾಡ್ತಾನೆ ಅನ್ನೋದಕ್ಕೆ ನನಗೆ ನಮ್ಮ ಪಕ್ಷ, ವಿಶೇಷವಾಗಿ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಸಚಿವರು, ನಮ್ಮೆಲ್ಲರ ನೆಚ್ಚಿನ ಅಮಿತ್ ಶಾ ಅವರು, ಬಿ ಎಲ್ ಸಂತೋಷ್ ಅವರು ಮತ್ತು ಎಲ್ಲರೂ ಕೂಡ ಸೇರಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ರೈಲ್ವೆ, ಮತ್ತೊಂದು ಕಡೆ ಜಲಶಕ್ತಿ, ಎರಡೂ ಕೂಡ ಸಾಮಾನ್ಯ ಜನರ ಒಡನಾಟದಲ್ಲಿ, ಸಾಮಾನ್ಯ ಜನರ ವ್ಯವಸ್ಥೆಯಲ್ಲಿ ಒಂದಾಗಿದೆ. ಎರಡನ್ನೂ ಕೂಡ ನಿಭಾಯಿಸ್ತಕ್ಕಂಥದಕ್ಕೆ ಆ ತಾಯಿ ಆಶೀರ್ವಾದವನ್ನು, ಚಾಮುಂಡಿ ಆಶೀರ್ವಾದವನ್ನು ಕೋರಲು ಬಂದಿದ್ದೇನೆ.